ಪೊಲೀಸ್ ಎಂತಿ ಸ್ಟಾರ್ಟ್ ಆಗೋ ಟೈಮ್ಗೆ ಇಂಡಸ್ಟ್ರಿ ಸಾಯಿಪ್ರಕಾಶ್ ಜೊತೆ ಒಂದು ಪಿಕ್ಚರ್ ಮಾಡ್ಕೋಬೇಕು. ಬಾಲಶ್ರೀ ಯಾವಾಗ ಪೊಲೀಸ್ ಎಂತ ಸಕ್ಸಸ್ ಮಾಡಿದನೋ ಬಾಲಶ್ರೀ ಜೊತೆಲಿ ನಾನು ಟೋಟಲ್ 18 ಪಿಕ್ಚರ್ ಮಾಡಿದ್ದೀನಿ. ಬಾಲಶ್ರೀ ನಾನು ಒಂದೇ ದಿನ 3 ಪಿಕ್ಚರ್ ಒಟ್ಟಿಗೆ ಶೂಟಿಂಗ್ ಮಾಡಿದೆ. ಒಂದೇ ದಿನ ಬಾಲಶ್ರೀ ನಾನು 3 ಪಿಕ್ಚರ್ ಶೂಟಿಂಗ್ ಮಾಡೋದು. ಸ್ನೇಹಿತರೆ, ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ ನೀವು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಟಮ್ ಒತ್ತಿ. ಸಾಯಿರಾಮ್, ಗಾಡ್ ಬ್ಲೆಸ್. ತಾಯಿ ಗೊಬ್ಬರಲ್ಲಿ ಮಗ ಆಗ್ತಿರುವಾಗ ನಾನು ನೆಕ್ಸ್ಟ್ ಸ್ಟಾರ್ಟ್ ಆಗಿದ್ದು ಪೊಲೀಸ್ ನೇಂತಿ. ಫಸ್ಟು ನನಗೆ ಕನ್ನಡ ಭಾಷೆ ಬರಲ್ಲ. ಹೆಂಗೆ ಬರುತ್ತೆ? ಜಸ್ಟ್ ಒಂದು ಪಿಕ್ಚರ್ಗೆ ಅಸೋಸಿಯೇಟ್ ಮಾಡಿದ ತಕ್ಷಣ ಭಾಷೆ ಬರುತ್ತಾ? ಬಾಳೆಹಣ್ಣಂತೂ ಬರಲ್ಲ. ಬಾಳೆಹಣ್ಣು ಅಂತ ಹೇಳುವ ನಾನು. ಬಾಳೆಹಣ್ಣು ಹಣ್ಣಿಗೆ ಹೆಣ್ಣಿಗೆ ವ್ಯತ್ಯಾಸ ಇಲ್ಲ, ನನಗೆ ಗೊತ್ತಿರಲಿಲ್ಲ. ಬಟ್ ಎಲ್ಲರಿಗೂ ತೆಲುಗು ಬರುತ್ತೆ ಕಣು. ಭಾರತವ್ರಿಗೆ ತೆಲುಗು ಬರುತ್ತೆ, ಪ್ರಭಾಕರ್ ಅವ್ರಿಗೆ ತೆಲುಗು ಬರುತ್ತೆ, ಕ್ಯಾಮೆರಾಮನ್ ಕಬೀರ್ಲಾಲ್ಗೆ ತೆಲುಗು ಬರುತ್ತೆ, ಏಟ್ರ್ ನಮ್ಮವ್ರಿಗೆ ತೆಲುಗು ಬರುತ್ತೆ, ಮೀಡಿಯೇಟ್ರ್ ಚಕ್ರವರ್ತಿ ಅವ್ರ ತೆಲುಗು ಬರುತ್ತೆ. ಆ ಕಾಲದಲ್ಲಿ ಈ ಥರ ವ್ಯತ್ಯಾಸಗಳೇನಿಲ್ಲ. ಬಟ್ ಲಿಪಿ ಹತ್ರ ಇರೋದ್ರಿಂದ ನಾನು ಓದೋಕ್ಕೆ ಶುರು ಮಾಡಿದ್ದೀನಿ. ನಾನು ಕನ್ನಡನೇ ಈ ಓದೋದ್ರಲ್ಲಿ ನಮಗೇನಾಯಿತು ಅಂದರೆ ಆಟೋಮೆಟಿಕ್ಕಾಗಿ ಅದು ಬೇಗ ನಮಗೆ ರೀಚ್ ಆಯಿತು. ಆಮೇಲೆ ಒಂದೇ ಫಸ್ಟ್ ಡೈರೆಕ್ಟರ್ ಫ್ರಮ್ ದಿ ಸೌತ್ ಇಂಡಿಯಾ ತೆಲುಗು ಇಂಡಸ್ಟ್ರಿಯಿಂದ ಬಂದು ಧೈರ್ಯವಾಗಿ ಇಲ್ಲಿ ಮನೆ ಮಾಡಿ ಫ್ಯಾಮಿಲಿನ ಕರ್ಕೊಂಡು ಬಂದು ಮಗನಿಲ್ಲೇ ಸ್ಕೂಲಿಗೆ ಆಗಿದ್ದು ಮೊದಲನೇ ಡೈರೆಕ್ಟರ್ ನಾನು. ವಿಜಯರೆಡ್ಡಿ ಅವರು ಇಲ್ಲಿ ಸ್ಟೇ ಮಾಡಲಿಲ್ಲ, ದಾಸವರು ಸ್ಟೇ ಮಾಡಿಲ್ಲ, ಯಾವ ತೆಲುಗು ಡೈರೆಕ್ಟ್ರು ಕನ್ನಡ ಫಿಲ್ಮ್ಸ್ ಮಾಡಿದವರು ಯಾರೂ ಇಲ್ಲಿ ಸ್ಟೇ ಮಾಡಲಿಲ್ಲ. ಐ ಆಮ್ ದಿ ಫಸ್ಟ್ ಡೈರೆಕ್ಟರ್ ವಿತ್ ಮೈ ಕಾನ್ಫಿಡೆನ್ಸ್, ಬಾಬಾ ಆಶೀರ್ವಾದ ಇಲ್ಲೇ ಇರಬೇಕು, ಇಲ್ಲಿ ಬರಬೇಕು ಅಂತ ಬಂದಿದ್ದೀನಿ ನಾನು. ಏನಾಗುತ್ತೋ ನೋಡೋಣ ಅಂತ. ಪ್ರಭಾಕರ್, ವಿಷ್ಣುವರ್ಧನ್, ಅದೇ ಭಾರತಿ ವಿಷ್ಣುವರ್ಧನ್ ಮೇನ್ ಕ್ಯಾರೆಕ್ಟರ್ಸ್. ಭಾಷೆ ಪ್ರಾಬ್ಲಮ್ ಇಲ್ಲ, ಅವರು ತೆಲುಗು ಮಾತಾಡ್ತಾರೆ, ನಾನು ತೆಲುಗು ಕನ್ನಡ ಮಿಕ್ಸ್ ಮಾಡಿ ಕೊಲೆ ಮಾಡೋವನು ನಾನು. ಏನೋ ಮಾತಾಡಬೇಕು, ಕನ್ನಡ ಮಾತಾಡಿದ ಕಲೀಲೇಬೇಕು ಅನ್ನೋಕ್ಕೋಸ್ಕರ ಬಲವಂತವಾಗಿ ನಾನು ಮಾತಾಡೋದು, ತಪ್ಪು ಒಪ್ಪುಗಳೆಲ್ಲ ಇದು ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಪ್ರಭಾಕರ್ ಭಾರತ ಒಂದು ಸೆಂಟಿಮೆಂಟ್ ಸಾಂಗ್ ಇದೆ, ಅವ್ರು ಕೇಳಿದ್ದಾರೆ ಡ್ಯಾನ್ಸ್ ಮಾಸ್ಟರ್ ಯಾರು ಬರ್ತಾ ಇದ್ದಾರೆ ಅಂತ ಕೇಳಿದರು ಪ್ರಭಾಕರ್ ಅವರು. ಸರ್, ಈ ಸಾಂಗ್ ನಾನು ಡ್ಯಾನ್ಸ್ ಮಾಸ್ಟರ್ ಕೊಡಲ್ಲ ಸರ್, ನಾನೇ ಪಿಕ್ಚರ್ ಇದು ಮಾಡ್ತೀನಿ ಅಂತ ಹೇಳಿದೆ. ಓ, ಹೌ ಇಟ್ ಈಸ್ ಪಾಸಿಬಲ್ ಮಿಸ್ಟರ್ ರಾಜಾ, ಯಾರನ್ನೋದು ಇಟ್ಕೊಂಡು ಚೆನ್ನಾಗಿರುತ್ತಲ್ವಾ ಅಂತ ಹೇಳಿದ್ರು. ಇಲ್ಲ ಸರ್, ಮಾಡ್ತೀನಿ ನೋಡಿ ಸರ್ ಅಂದ್ರೆ. ಪ್ರಭಾಕರ್ ಮಾಡಿದೀನಿ, ಓಕೆ ಆಯ್ತಾನೆ. ಭಾರತೀಯ ಮಾಡಬೇಕಲ್ವಾ, ಅಲ್ಲಿ ವೈಯಾರವಾಗಿ ಮಾಡಬೇಕಲ್ವಾ, ನನ್ನ ಟೀಸ್ ಮಾಡೋರು ಅವರು. ಹಿಂಗೆ ಮಾಡಿದರೆ ನಾನು ಮಾಡಲ್ಲ ಅಂತ ಭಾರತದವ್ರು ಗಲಾಟೆ ಮಾಡೋದು. ನಾನು ಮಾಡೋ ಥರ ನೀವು ಮಾಡಬೇಕು, ಇನ್ನೂ ಥರ ಮಾಡಬೇಕು ಅಂತ. ಏನೋ ಆ ಪ್ರೀತಿ ವಿಶ್ವಾಸದಿಂದ ಎಲ್ಲರ ಮನಸ್ಸು ಗೆದ್ದುಕೊಂಡು ಭಾಷೆನ ಓದ್ತಾ ಕಲಿತಾ ಕಲಿತಾ ಆ ಸಾಹಸ ವೀರ ವಿನೋದ ಅಲ್ವಾ ಗೌತಮಿ ತೆಲುಗಿನವರು. ಈ ಲ್ಯಾಂಗ್ವೇಜ್ ಅನ್ನೋದು ಎಲ್ಲೂ ನಮಗೆ ಪ್ರಾಬ್ಲಮ್ ಬಂದಿಲ್ಲ. ಲ್ಯಾಂಗ್ವೇಜ್ ಕಲೀಲಿಲ್ಲ ಅನ್ನೋದು ಇಲ್ಲ, ಯಾರ ಮನಸ್ಸಲ್ಲಿ ಒಂದು ತೆಲುಗಿನವನನ್ನೋ ಭಾವ ಬಂದಿಲ್ಲ. ಎಲ್ಲರ ಮಧ್ಯದಲ್ಲಿ ನಾನು ಒಂದು ಕುಟುಂಬದ ಸದಸ್ಯ ಅಂತಾರೇ ಎಲ್ಲರಿಗೂ ನಾನು ಒಂದಾಗಿದ್ದೀನಿ. ನಾನು ಹುಡುಗ ಆಗಿರೋದ್ರಿಂದ ಎಲ್ಲರೂ ನನ್ನ ತುಂಬ ಇಷ್ಟಪಟ್ಟಿದ್ದಾರೆ. ಆಮೇಲೆ ನನ್ನ ಯೂನಿಫಾರ್ಮ್ ನೋಡಿ ಎಲ್ಲ ಇಷ್ಟಪಡೋರು. ಜನ್ರಲ್ಲಾಗಿ ಏನಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂದರೆ ನೆಲದ ಮೇಲೆ ಮಲ್ಕೋಬೇಕು, ಪೊಸಿಷನ್ ಕೊಡಬೇಕು, ಇದೆಲ್ಲ ಇರುತ್ತೆ. ನನಗೇನಂದರೆ ಈ ಸಾಯಿ ಭಕ್ತನಾಗಿರೋದ್ರಿಂದ ನಾನು ಆ ರಿಚ್ಚಾಗಿ ಕಾಣಬಾರ್ದು, ಒಂದು ಡಿಸಿಪ್ಲಿನ್ ಇರಬೇಕು, ಒಂದು ಕೆಲಸಗಾರ ಕಾರ್ಮಿಕರಾಗಿ ಕಾಣಬೇಕು ಅನ್ನೋದಕ್ಕೋಸ್ಕರ ಡೈರೆಕ್ಟರ್ ಆದಮೇಲೆ ಕಾಕಿ ಬಟ್ಟೆ ಹಾಕೊಳ್ಳಿಲ್ಲ, ಅಸೋಸಿಯೇಟ್ ಆಗಿರೋ ಹಾಕಿದ್ದೀನಿ ನಾನು. ಸೌತ್ ಇಂಡಿಯಾದಲ್ಲಿ ಕೆ ವಿಷ್ಣುನಾಥ್ ಹಾಕ್ತಾರೆ ಕಾಕಿ ಯೂನಿಫಾರ್ಮ್, ಕೆ ಬಾಪಯ್ಯ ಅಂತ ಒಬ್ಬ ಡೈರೆಕ್ಟರ್ ಇದೆ ಅವ್ರು ಹಾಕ್ತಾರೆ. ಮೂರನೇ ವ್ಯಕ್ತಿ ನಾನು, ಯಾರೂ ಕಾಕಿ ಬಟ್ಟೆ ಹಾಕಲ್ಲ, ನಾವು 3 ಜನ ಮಾತ್ರ ಹಾಕಿದ್ದೀವಿ. ನಾವು ನನ್ನ ಕಾರ್ಮಿಕನಾಗಿ ಕಾಣಬೇಕು ಅನ್ನೋದು ನನ್ನ ಆಸೆ ಅಷ್ಟೆ. ಮೇಯ್ನಾಗಿ ಆ ಶ್ರೀಮಂತಿಕೆ ಅದೆಲ್ಲ ನನಗೆ ಇಷ್ಟ ಆಗಲ್ಲ. ಚೇರ್ ಹಾಕ್ಸ್ಕೊಳ್ಳಲ್ಲ, ಛತ್ರಿ ಇಟ್ಕೊಳ್ಳಲ್ಲ, ಇಡ್ಸ್ಕೊಳ್ಳಲ್ಲ. ನಾನು ಎಲ್ಲರಿಗೂ ಗೊತ್ತು, ಇಂಡಸ್ಟ್ರಿ ಫುಲ್ ನನ್ನೆಲ್ಲ ಕೆಲಸ ಮಾಡಿದ ಪ್ರೊಡಕ್ಷನ್ ಅವ್ರಿಗೆ, ಕ್ಯಾಮರಾಮನಿಗೆ, ಡೈರೆಕ್ಟ್ಗೆ, ಆರ್ಟಿಸ್ಟ್ಗೆ ಎಲ್ಲರಿಗೂ ಗೊತ್ತು. ಆಮೇಲೆ ಯಾವತ್ತು ಹೀರೋಸ್ಗಳು ಊಟ ಮಾಡಲ್ಲ, ನನ್ನ ಯೂನಿಟ್ ಜೊತೆ ನಾನು ಊಟ ಮಾಡ್ತೀನಿ. ನಾನು ನೆವರ್, ಐ ನೆವರ್ ಹೀರೋ ಜೊತೆಲಿ ಹೀರೋದಲ್ಲಿ ಇದುವರೆಗೆ ನಾನು ಊಟ 104 ಪಿಕ್ಚರ್ ಆಯ್ತಿದ್ದು ಹೀರೋದಲ್ಲಿ ಊಟ ಮಾಡಿದ್ದಕ್ಕೆ ಜ್ಞಾಪಕ ಇಲ್ಲ ನನಗೆ. ನನ್ನ ನಿಮ್ಮ ಬಾಲ್ಯ ಅಲ್ಲಿ ಕಲಿತು ವಾತಾವರಣದಲ್ಲಿ ಅನ್ಸುತ್ತೆ ಮೇನ್ ಬಾಬಾ, ಆ ಸಿಂಪ್ಲಿಸಿಟಿ ಬಂದಿದ್ದು ಅವ್ರನಿಂದಾನೆ. ನಾನು ಹಿಂಗೆ ಇರಬೇಕು, ನಾನು ಹಿಂಗೆ ಕಾಣಿಸ್ಕೋಬೇಕು, ನಾನು ಆ ಥರ ಇನ್ನೊಬ್ಬರ ಜೊತೆ ಕೆಲಸ ಮಾಡಿಸ್ಕೋಬಾರದು, ವೇರ್ ಆಲ್ ಈಕ್ವಲ್ ಒಂದೇ ಅನ್ನೋ ಭಾವದಿಂದ ನಾನು ಆ ಒಂದು ಬಿಲ್ಡಪ್ ಅನ್ನೋದು ನಾನು ಬಿಲ್ಡಪ್ ಮಾಡ್ಕೊಳ್ಳಿಲ್ಲ. ನಾನು ಈವನ್ ಟುಡೇ 100 ಪಿಕ್ಚರ್ ಟೈಮ್ನಲ್ಲೂ ನಾನು ಮಾಡ್ಕೊಳ್ಳಿಲ್ಲ. ರವಿಚಂದ್ರ ಮಾಡುವಾಗೂ ನಾನು ನಮ್ಮ ಯೂನಿಟ್ ಜೊತೆ ಇದ್ದೀನಿ, ನಾನು ಅಂಬರೀಷ್ ಅನ್ನೋ ಜೊತೆಲಿರುವಾಗ ನಮ್ಮ ಯೂನಿಟ್ ಜೊತೆ ಇದ್ದೀನಿ, ನಾನು
ವಿಷ್ಣುವರ್ಧನ ಮಾಡುವಾಗ ನಾನು ನನ್ನ ಇಡ ಜೊತೆಲು ನಾನಿದ್ದೀನಿ. ನಾನು ಐ ನೆವರ್ ಅವ್ರ ಜೊತೆಲೆ ಬೆಳೆಸ್ಕೋಬೇಕು, ಅವರು ಇದು ಮಾಡ್ಕೋಬೇಕು ಆ ಭಾವ ಯಾವತ್ತೂ ನನ್ನಲ್ಲಿ ಇರಲಿಲ್ಲ. ನಾನು ನನ್ನ ಯೂನಿಟ್, ನನ್ನ ಕ್ಯಾಮೆರಾಮನ್, ನನ್ನ ಅಸೋಸಿಯೇಟ್ಸ್, ನನ್ನ ಸ್ಟ್ರೆಂಡ್ಸ್, ನಾವೇ ಒಟ್ಟಿಗೆ ಒಂದು ಕುಟುಂಬ ಅಂದ್ಕೊಂಡು ನಾವಿಲ್ಲ ಅವರೆಲ್ಲಿ ಕೂತ್ಕೊಂಡು ಅಲ್ಲೇ ಕೂತ್ಕೊಳ್ಳೋದು, ಅವ್ರಿಲ್ಲಿ ಊಟಮಂಡ್ ಅಲ್ಲೇ ಊತಾಮ, ಈ ಥರ ನಾನು ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀನಿ. ಆ ಡ್ರೆಸ್ಗೆ ಒಂದು ಗೌರವ ಕೊಟ್ಕೊಂಡು ಬಂದಿದ್ದೀನಿ. ನಾನು ಆ ಕಾರ್ಮಿಕ ಅಂತ ಏನು ಹೇಳ್ತಾರೋ ಆ ಕಾರ್ಮಿಕನಾಗೇ ನಾನು ಡೈರೆಕ್ಟ್ ಅಂತ ಯಾವತ್ತು ನಾನು ಅನ್ಸ್ಕೊಳ್ಳಿಲ್ಲ. ಡೈರೆಕ್ಟ್ ಕ್ಯಾಪ್ಟನ್ ಅಂತ ಬೇರೆ ಅನ್ಕೋಬೋದು, ಐ ನೆವರ್ ಫೀಲ್ ಕ್ಯಾಪ್ಟನ್ ಅಂತ ಅಂದ್ಕೊಂಡಿಲ್ಲ, ಯಾಕಂದರೆ ನಾವೆಲ್ಲ ಒಂದೇ. ಅದಕ್ಕೆ ಫಸ್ಟ್ ಹೇಳಿದ್ದೀನಿ, ಈ ಕ್ಯಾಪ್ಟನ್ಶಿಪ್ ಅನ್ನೋದು ನನ್ನಲ್ಲಿಲ್ಲ, ಎಲ್ಲರಲ್ಲಿ ನಾನು ಒಬ್ಬ ಅಂತ ಮಾಡ್ಕೊಂಡು ಬಂದಿದ್ದೀನಿ. ಯಾವಾಗ ತಾಯಿ ಕೋಪ ತರಲೆ ಮಗ ಸಕ್ಸಸ್ ಆಯಿತೋ ಅಲ್ಲಿಂದ ಕಮರ್ಷಿಯಲ್ ಒನ್ ಬೈ ಒನ್ ಒನ್ ಬೈ ಒನ್ ಪೊಲೀಸ್ ಎಂತಿ ಸ್ಟಾರ್ಟ್ ಆಗೋ ಟೈಮಿಗೆ ಇಂಡಸ್ಟ್ರಿ ಸಾಯಿಪ್ರಕಾಶ್ ಜೊತೆ ಒಂದು ಪಿಕ್ಚರ್ ಮಾಡ್ಕೋಬೇಕು ಟ್ರ್ಯಾಕ್ ಬಂತು. ಬಾಲಶ್ರೀ ಯಾವಾಗ ಪೊಲೀಸ್ ಎಂತಿ ಸಕ್ಸಸ್ ಮಾಡಿದನೋ ಬಾಲಶ್ರೀ ಜೊತೇಲಿ ನಾನು ಟೋಟಲ್ 18 ಪಿಕ್ಚರ್ ಮಾಡಿದ್ದೀನಿ ಬಾಲಶ್ರೀ ಜೊತೆಯಲ್ಲಿ. ದೊಡ್ಡ ರೆಕಾರ್ಡ್ ಅದು ಮಾಲಶ್ರೀ. ನಾನು ಒಂದೇ ದಿನ 3 ಪಿಕ್ಚರ್ ಒಟ್ಟಿಗೆ ಶೂಟಿಂಗ್ ಮಾಡಿದೆ. ಒಂದೇ ದಿನ ಮಾಲಶ್ರೀ ನಾನು 3 ಪಿಕ್ಚರ್ ಶೂಟಿಂಗ್ ಮಾಡೋರು. ನಂದೊಂದೇನಮ್ಮ ನನ್ನ ಕ್ಯಾಲ್ಕುಲೇಷನ್, ಪ್ರತಿನಿತ್ಯ 100-150 ಜನ ನಾವು ಊಟ ಮಾಡ್ತೀವಿ. ನಮ್ಮ ಊಟ ಕೊಡಿದ ನಿರ್ಮಾಪಕರು ಊಟ ಇರಬೇಕು. ಎಲ್ಲರೂ 30-40 ದಿನ ಶೂಟಿಂಗ್ ಮಾಡಿದರೆ ನಾನು 20 ದಿನ ಶೂಟಿಂಗ್ ಮಾಡ್ತೀನಿ. ಎಲ್ಲರೂ 20 ದಿನ ಶೂಟಿಂಗ್ ಮಾಡಿದರೆ ನಾನು 18 ದಿನ ಶೂಟಿಂಗ್ ಮಾಡ್ತೀನಿ. ಎಲ್ಲರೂ 18 ದಿನ ಶೂಟಿಂಗ್ ಮಾಡಿದರೆ ನಾನು 16 ದಿನ ಮಾಡ್ತೀನಿ. ಆ ರೆಕಾರ್ಡ್ ಫಿಲಮ್ಸೇ ಮಾಲಸಿ ಕಾಂಬಿನೇಷನಲ್ಲಿ 16-18 ದಿನ ಒಳಗಡೆ ಎಷ್ಟೋ ಪಿಕ್ಚರ್ಸ್ ಮಾಡಿಕೊಟ್ಟಿದ್ದೀನಿ ನಾನು. ಹೌದು, ಗೃಹಪ್ರವೇಶ 13.5 ಡೇಸ್, ಮಾಲಸಿ ಮಾಡಿದ್ದು 6 ದಿನ ಮಾತ್ರ, ಗೋಲ್ಮಾಲ್ ರಾಧಾಕೃಷ್ಣ 11 ಡೇಸ್, ಎಲ್ಲ ಎಂಟೈರ್ ಫಿಲಮ್ ವಿತ್ ಸಾಂಗ್ಸ್ ಆ್ಯಂಡ್ ಎವ್ರಿಥಿಂಗ್. ದಟ್ ಈಸ್ ಮೈ ಸಕ್ಸಸ್ಫುಲ್, ಕಮ್ಮಿ ದಿನದಲ್ಲಿ ಸಕ್ಸಸ್ ಮಾಡಿದಂಥ ಚಿತ್ರಗಳು ಆ ಕಾಲದಲ್ಲಿ. ದಟ್ಸ್ ವೈ ಎವ್ರಿ ಪ್ರೊಡ್ಯೂಸರ್ ಸಾಯಿಪ್ರಕಾಶ್ ಹೇಳಿದ ಟೈಮಿಗೆ ಪಿಕ್ಚರ್ ಮಾಡಿಕೊಡ್ತಾರೆ. ಹಿ ವೋಂಟ್ ವೇಸ್ಟ್ ಟೈಮ್, ಹಿ ವೋಂಟ್ ವೇಸ್ಟ್ ಮನಿ. ಪ್ರೊಡ್ಯೂಸರ್ ಡೈರೆಕ್ಟರ್ ಅಂತ ಒಂದು ಪಟ್ಟ ಕೊಟ್ಟಿದ್ದಾರೆ ನನಗೆ. ಸಾಯಿಪ್ರಕಾಶ್ ಇಸ್ ಪ್ರೊಡ್ಯೂಸರ್ ಡೈರೆಕ್ಟರ್. ರವಿಚಂದ್ರನ್ ಈಸ್ ಎ ಮ್ಯಾಜಿಕ್ ಮ್ಯಾನ್, ಈಸ್ ಎ ಮ್ಯೂಸಿಷಿಯನ್, ತುಂಬ ರಿಚ್ ಪ್ರೊಡ್ಯೂಸರ್, ರಿಚ್ ಡೈರೆಕ್ಟರ್. ಫಸ್ಟು ಚಿಕ್ಕ ಯಜಮಾನ ಮಾಡಿದ್ವಿ ನಾವು. ಜನರಲ್ಲಾಗಿ ಅವರ ಯೂನಿಟ್ನೇ ಪ್ರಿಫರ್ ಮಾಡ್ತಾರೆ ಅವರು, ಬಟ್ ಈ ಸಪೋರ್ಟೆಡ್ ಅವರ್ ಯೂನಿಟ್. ಎಂಥ ದೊಡ್ಡ ಗುಣ ನೋಡಿ ಅವ್ರದ್ದು, ಐ ವೋಂಟ್ ಡಿಸ್ಟರ್ಬ್ ಯುವರ್ ಯೂನಿಟ್, ನಿಮ್ಮ ಕೈಗಳು ನಿಮ್ಮವರಿದ್ರೆ ಚೆನ್ನಾಗಿರುತ್ತೆ ಅಂತ ಇಷ್ಟಪಟ್ಟೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಶಂಕರಣ್ಣಂದೆ ಹಿಂಗೆ ಹೇಳೋಕ್ಕಾಗಲ್ಲ, ತುಂಬ ಇಷ್ಟಪಡ್ತಾರೆ ಅವರು. ಶಂಕರಣ್ಣವರು ಫಸ್ಟ್ ಮಾಡಿದ್ದು ನರಸಿಂಹ, ವೆರಿ ಗುಡ್ ಫಿಲಮ್. ಆಮೇಲೆ ಬಲೆ ಚಿತ್ರ ಮಾಡಿದ್ವಿ ಕೆ ಸಿ ಎನ್ ಕಂಪನಿಗೆ ಬಲೆ ಚಿತ್ರ. ಅನಂತನಾಗ್ ಅವ್ರದ್ದು ಒಂದು 12 ಪಿಕ್ಚರ್ ಮಾಡಿರ್ತೀನಿ ನಾನು, 12 ಫಿಲಮ್ಸ್ ಅನಂತನಾಗ್. ಅನಂತನಾಗ್ ಅಂದರೆ ಎಲ್ಲ ಭಯ ಬೀಳ್ತಾರೆ, ತುಂಬ ಕಷ್ಟ ಅವ್ನು ಡೀಲ್ ಮಾಡೋದು. ಶಂಕರನಾಗೆ ಹೇಳಿದ್ದಾರೆ ಆ ಮಾತು, ಗೋಲ್ಮಾಲ್ ರಾಧಾಕೃಷ್ಣ ಫಸ್ಟ್ ಕಾಂಬಿನೇಷನ್, ನನ್ನನ್ನು ಕುಣಿಸ್ತೀಯಾ, ಅದು ಮಾಡ್ತೀಯ, ಇದು ಮಾಡ್ತೀಯ, ನಾ ಮನಂದಲ್ಲೂ ಹೆಂಗೆ ಕೆಲಸ ಮಾಡ್ತೀನಿ ನಾನು ನೋಡ್ತೀನಿ ಅಂತ ಶಂಕರನಾಗ್ ಹೇಳೋರು. ಅನಂತನಾಗ್ ನಮಗೆ ತುಂಬ ನನ್ನ ತುಂಬ ಇಷ್ಟಪಟ್ಟಿದ್ದಾರೆ. ಆ ಪಿಕ್ಚರ್ ನೋಡಿದ್ರೆ ಗೊತ್ತಾಗತ್ತೆ ಹೆಂಗಂದ್ರೆ ಡ್ಯಾನ್ಸ್ ಮಾಡಿದ್ದಾರೆ, ಹೆಂಗಂದ್ರೆ ಕಾಮಿಡಿ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ ಅದರಲ್ಲಿ. ಎಲ್ಲೋ ಅದು ನನ್ನ ಬಿಹೇವಿಯರ್ ಆಗ್ಬೋದು, ನಾನು ಡೀಲ್ ಮಾಡೋ ಪದ್ಧತಿ ಆಗ್ಬೋದು, ಬಾಬಾ ಆಶೀರ್ವಾದ ಆಗ್ಬೋದು, ಕಂಫರ್ಟ್ಫುಲ್ಲಾಗಿ ಕೆಲಸ ತೊಗೊಳ್ಳೋ ಪದ್ಧತಿ ಆಗ್ಬೋದು, ಯಾವ ಕಲಾವಿದನಿಂದ ಯಾವ ದೊಡ್ಡ ಹೀರೋನಿಂದ ಸುದೀಪ್ವರೆಗೂ ಮಾಡಿದ್ದೀನಿ, ಮಹಾರಾಜ ಕಾಶಿ ಫ್ರಮ್ ವಿಲೇಜ್, ಯಾವತ್ತೂ ಯಾರು ಮಧ್ಯದಲ್ಲಿ ನನಗೇನು ಒಂದು ಚಿಕ್ಕ ಬಿರುಕಾದರೂ ನಾನು ಅನುಭವಿಸಲಿಲ್ಲ. ನಾನು ರವಿಚಂದ್ರನ್ ಅಂದರೆ ಎಲ್ಲರೂ ಭಯ ಬೀಳ್ತಾರೆ, ಅವನು ಸ್ಯಾಟಿಸ್ಫೈ ತುಂಬ ಕಷ್ಟ ಅಂತ. ಅಂಥವ್ರ ಜೊತೆ 5 ಸಿನಿಮಾ ಮಾಡಿದ್ದೀನಿ ನಾನು, ಚಿಕ್ಕ ಯಜಮಾನ್ ಮಾಡಿದ್ದೀನಿ, ರಾಮಕೃಷ್ಣ ಮಾಡಿದ್ದೀನಿ, ಒಡಗುಟ್ಟಿದವಡು ಮಾಡಿದ್ದೀನಿ, ನೀಲಕಂಠ ಮಾಡಿದ್ದೀನಿ, ಯುಗಾದಿ ಮಾಡಿದ್ದೀನಿ. ದಟ್ಸ್ ವೈ ಏನಂದರೆ ಐ ಆಮ್ ವೆರಿ ಪ್ರಿನ್ಸಿಪಲ್ ಡೈರೆಕ್ಟರ್, ಐ ಆಮ್ ವೆರಿ ಸಿಂಪಲ್ ಡೈರೆಕ್ಟರ್, ಐ ಆಮ್ ವೆರಿ ಮಾತು ಕೊಟ್ಟರೆ ಈ ಪಿಕ್ಚರ್ ನಿಮಗೆ ಇಷ್ಟನ್ನೆಲ್ಲ ಮಾಡಿಕೊಡ್ತೀನಿ ಅಂತ ಅಂದು ಹೇಳಿದ್ರೆ ಫಿನಿಷ್ ಮಾಡಿಕೊಡ್ತೀನಿ ಅಷ್ಟೆ. ನನ್ನ ಆವಾಗ ಡೈರೆಕ್ಟರ್ ಜೀವನ ಹೆಂಗಿರೋದಂದರೆ ಬೆಳಗ್ಗೆ 4:30 ಗಂಟೆಗೆ ನಾವು ಜನಾರ್ದನ ಹೋಟ್ಲಿಗೆ ಹೋಗಬೇಕು, ಕುಣಿಗಳ ನಾಭೂಷಣ ಹತ್ರ ಸ್ಕ್ರಿಪ್ಟ್ ನೋಡ್ಕೋಬೇಕು. ಎದ್ದೇಳೋದಿಲ್ಲ ಆ ಕಾಲದಲ್ಲಿ, ಮಲಗೋದು ಎಲ್ಲಿ ಮಲಗೋದು ಎಲ್ಲಿ ಎದ್ದೇಳೋದು ಅದು ಗೊತ್ತಿದ್ದರೆ ತಾನೇ ನಾವು ಮಲಗೋದು.
ಅದು ಬಿಫೋರ್ ನಾವು 12 ಗಂಟೆಗೆ ಚಾಮುಂಡೇಶ್ವರಿಗೆ ಹೋಗಿರ್ತೀವಿ. 8 ಚಾಪ್ ಹಾಕೊಂಡು ಮಲ್ಕೊಂಡಿರ್ತಾರೆ ಅವರು. ಅವ್ನು ಎಬ್ಸ್ಬಿಟ್ಟು ಆ ರಶ್ ನೋಡಿಕೊಂಡು 8 ಮಾಡಿಕೊಂಡು ಮಿಕ್ಸ್ ಸ್ವಲ್ಪ ಹೊತ್ತು ಕಾರ್ಲು ಮಲ್ಕೊಂಡು ಮನೆಗೆ ಬಂದರೆ ಮನೆ ಸ್ವಲ್ಪ ಮಲ್ಕೊಂಡು ಪುನಃ 4 ಗಂಟೆ ರೆಡಿ ಆಗಿಬಿಟ್ಟು ಅಲ್ಲೋಗಿ ಇಲ್ಲಿಂದ ಪುನಃ ಮೈಸೂರಿಗೆ ಮೈಸೂರು ಶೂಟಿಂಗ್ ಮಾಡಿಕೊಂಡು ರಾತ್ರಿ ಈ ಥರ ಇರೋದು ಜೀವನ. ಆವಾಗ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ನಿದ್ರೆ ಅನ್ನೋದು ನಾವು ಎಲ್ಲಿರ್ತೀವಿ ಅನ್ನೋದು ಯಾರಿಗೂ. ಒಂದೊಂದು ದಿನ 2-3 ಶೂಟಿಂಗ್ ಮಾಡೋವರೆಗೆ ಇನ್ನು ನಿದ್ರೆ ಬಗ್ಗೆ ಯೋಚನೆ ಇರುತ್ತಾ? ಯೋಚನೆ ಇರಲ್ಲ. ಬರೀ 25 ವರ್ಷದಲ್ಲಿ 100 ಪಿಕ್ಚರ್ ಮಾಡಿದ್ವಿ ಅಂದರೆ ವರ್ಷಕ್ಕೆ 4 ಪಿಕ್ಚರ್ ಲೆಕ್ಕ ಆದರೆ ಯೋಚನೆ ಮಾಡಿ, 4 ಪಿಕ್ಚರ್ ಕದರಡಿ ಮಾಡಬೇಕಾ? 4 ಪಿಕ್ಚರ್ ಸಂಭಾಷಣೆ ಬರೀಬೇಕಾ? ಹಾಡುಗಳು ಬರೆಸ್ಕೋಬೇಕಾ? ಕಂಪೋಸ್ ಮಾಡಬೇಕಾ? ರೆಕಾರ್ಡ್ ಮಾಡಬೇಕಾ? ಶೂಟಿಂಗ್ ಮಾಡಬೇಕಾ? ಎಡಿಟಿಂಗ್ ಮಾಡಬೇಕಾ? ಡಬ್ಬಿಂಗ್ ಮಾಡಬೇಕಾ? ರೀರಿಕಾರ್ಡಿಂಗ್ ಮಾಡಿಸ್ಕೋಬೇಕಾ? ಸೆನ್ಸಾರ್ಸ್ ಮಾಡಿಸ್ಬೇಕಾ? ರಿಲೀಸ್ ಅರೇಂಜ್ಮೆಂಟ್ ನೋಡಬೇಕಾ? ಇನ್ನೂ ನಿದ್ರೆ ಮಾಡೋದು, ಎಲ್ಲಿ ಬೆಡ್ ಹಾಕೊಳ್ಳೋದು ಅನ್ನೋ ಯೋಚನೆ ಇರಲ್ಲ ನಮಗೆ. ಇಟ್ ಈಸ್ ಎ ಜರ್ನಿ. ನಿದ್ರೆನೂ ಒಂದು ಜರ್ನಿನೇ. ಎಲ್ಲಿರ್ತೀವಿ ಅಲ್ಲಿ ಮಲ್ಕೊಳ್ಳೋದು ಅಷ್ಟೇ. ನಿದ್ರೆ ಎಲ್ಲಿರ್ತದೆ ಹೆಂಗಿರುತ್ತೆ ನಮ್ಗೆ ಹೆಂಗೆ ಗೊತ್ತಾಗತ್ತೆ? ಈಗ ಇಲ್ಲ 8 ಸ್ಕಿಪ್ ತೊಗೊಂಡು ಮೈಸೂರು ಹೋಗ್ಬೇಕಂದ್ರೆ 7:30 ಅಲ್ಲಿ ರೀಚ್ ಆಗಬೇಕಂದ್ರೆ ಈ ಕಾಲ್ನ ಮಲ್ಕೊಂಡು ಹೋಗ್ಬೇಕು ನಾವು. ಇಲ್ಲ ನಾನು ಮನೆಗೆ ಹೋಗಿ ಮಲಗ್ತೀನಿ ಬೆಳಗ್ಗೆ 6 ಗಂಟೆಗೆ ಅಂದರೆ ಮೈಸೂರು ಯಾವಾಗ ಹೋಗೋದು? ಆ ಸೀಸನ್ನಲ್ಲಿ ಟೋಟಲಾಗಿ ಯಾವತ್ತೂ ನಾವು ನಿದ್ರೆ ಬಗ್ಗೆ ಆಗಲಿ, ದುಡ್ಡು ಕೊಟ್ಟಿದಾರ ಕೊಟ್ಟಿಲ್ವ ಆಗಲಿ, ಎಷ್ಟು ಜನ ಕೊಟ್ಟಿದಾರೋ ಕೊಡಲಿಲ್ವೋ ನನಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಾಗಬೇಕು. ಸಾಯಿಪ್ರಕಾಶ್ ನಾವು ಸ್ವಲ್ಪ ಬ್ಯಾಲೆನ್ಸ್ ಇದೆ ಅಂದ್ಕೊಂಡಿರೋ ಇದ್ರೆ ಪುಣ್ಯಾತ್ಮ ಅಂದ್ಕೊಂಡಿರ್ಬೋದು. ಯಾವತ್ತೂ ನಾನು ಅಂದ್ಕೊಳ್ಳಿಲ್ಲ, ಏನು ಕೊಟ್ಟು ಅದು ತೊಗೊಂಡಿದ್ದೀನಿ. ನಿಮ್ಗೆ ಡಿಮ್ಯಾಂಡ್ ಮಾಡಿ ಟೈಮ್ ಇಲ್ಲ ಕಣ. ಶೂಟಿಂಗ್ ಮುಗಿಸಿ ಬೇರೆ ಪಿಕ್ಚರ್ಗೆ ಹೋಗುವಾಗ ನನಗೆ ಯಾರಿಲ್ಲ, ಅನ್ನ ಇಲ್ಲ, ತಮ್ಮ ಇಲ್ಲ, ಅಪ್ಪ ಇಲ್ಲ, ಯಾರಿಲ್ಲ ನನಗೆ, ಬಾಮ ಇದೆ ಇಲ್ಲ, ನನಗೆ ಯಾರಿಲ್ಲ. ನನ್ನ ಮಗ ಚಿಕ್ಕವನು 6ನೇ ಕ್ಲಾಸ್ ಓದ್ತಾಯಿದ್ದಾನೆ. ಇಲ್ಲಿ ಬರುವಾಗ ನಮ್ಮ ಮಿಸ್ಸೆಸ್ಸು ಹೌಸ್ ವೈಫ್ ಶಿಡಿ ಬಾಬಾ ಸತ್ಸಾಯಿಬ ಡಿವೋಟಿ ಆ ಫೋಟೋ ಕೊಟ್ಟರೆ ಸಾಕು, ಅವ್ರು ಪೂಜೆ ಮಾಡ್ಕೊಂಡಿರ್ತಾರೆ, ಅವ್ರಿಗೇನು ಯಾವಾಗೇನು ಸಂಬಂಧ. ಟಿಲ್ ಟುಡೇ ಶಿ ನೆವರ್ ಇಂಟರ್ಫಿಯರ್. ಟಿಲ್ ಟುಡೇ ನಾನು ಸಿನಿಮಾ ದುಡ್ಡು ವ್ಯವಹಾರಗಳೇ ನಮ್ಮ ಮಿಸ್ಸೆಸ್ ಯಾವತ್ತೂ ತಲಾಕಿಲ್ಲ. ಅದಕ್ಕೆ ನಾವು ದುಡ್ಡು ಸಂಪಾದನೆ ಮಾಡೋಕ್ಕಾಗಲಿಲ್ಲ, ಉಳಿಸ್ಕೊಳೋಕ್ಕಾಗಲಿಲ್ಲ. ದಟ್ ಈಸ್ ದಿ ಗ್ರೇಟೆಸ್ಟ್ ಮೈನಸ್ ಪಾಯಿಂಟ್ ಟು ಸಾಯಿ ಪ್ರಕಾಶ್. ನನ್ನ ಹಿಂದೆ ಎಂದು ವಸೂಲು ಮಾಡೋರು ಯಾರಿಲ್ಲ, ಫೋನ್ ಮಾಡಿ ಡೈರೆಕ್ಟ್ ದುಡ್ಡು ಕೊಡಬೇಕು ಬ್ಯಾಲೆನ್ಸ್ ತಂದುಕೊಡಂತ ಕೇಳೋರು ಯಾರಿಲ್ಲ. ನನ್ನ ಮಗ ಓದ್ತಾ ಇದ್ದಾನೆ ಸ್ಕೂಲ್ನಲ್ಲಿ ಓದೋನು, ಅವನಿಗೆ ಆ ನಾಲೆಡ್ಜ್ ಇಲ್ಲ. ಆಮೇಲೆ ಅವನು ಕೇಳಿದ್ದಾನೆ ಶೂಟಿಂಗು ಪಾಟಿಂಗು ಏನಿಲ್ಲ, ನಿಮಗೆ ನೀನು ಓದ್ಕೋಬೇಕು ಚೆನ್ನಾಗಿರಬೇಕು, ನಮ್ಮ ಥರ ಕಷ್ಟ ನಿಮಗೆ ಬೇಡ ಅಂತೇಳಿ ಅವನು ಈ ಕಡೆ ಮುಖಾನೇ ಅವಾಯ್ಡ್ ಮಾಡಿದ್ದೀನಿ ನಾನು. ಮಿಸ್ಸೆಸ್ ಅವ್ರಿಗೇನಿಲ್ಲ, ಸತ್ಸೇವ ವ್ಯಾಸ ಹೇಳಿದ್ರೆ ಸಾಕು, ಭಜನ್ಸ್ ಮಾಡಿಸೋದು, ಸೇವೆ ಮಾಡೋದು, ಸೆಂಟ್ರಲ್ ಜೈಲಿಗೆ ಹೋಗೋದು, ಪ್ರಿಸನರ್ಸ್ಗೆ ಕೈದಿಗಳಿಗೆಲ್ಲ ಊಟ ತಿನ್ನಿಸೋದು, ಹಣ್ಣುಗಳು ಕೊಡಿಸೋದು, ಈ ಕಾರ್ಯಕ್ರಮದಲ್ಲಿ ಅವ್ರು ಬ್ಯುಸಿಯಾಗಿರ್ತಾರೆ ಅಷ್ಟೇ ಸಾಕು. ಅವ್ರಿಗೆ ಸರ್ವಿಸ್ ಅಂದರೆ ಅವ್ರಿಗೆ ಇಷ್ಟ, ಜೈಲುಗಳಿಗೂ ಅನಾಥಾಶ್ರಮಗಳಿಗೆ ಓಡಾಡೋದವ್ರಿಗೆ ಅಷ್ಟೇ ಅವ್ರಿಗೆ ಗೊತ್ತಿರೋದು. ಈಗ ನನ್ನ ಪರಿಸ್ಥಿತಿ ಇನ್ನೇನು ಇರ್ತದೆ, ಯಾವ ಪ್ರೊಡ್ಯೂಸರ್ ಬರ್ತಾರೆ, ಯಾರು ಕೆಲಸ ಮಾಡಬೇಕು, ಯಾವ ಸ್ಟೋರಿ ಓಕೆ ಮಾಡ್ಕೋಬೇಕು, ಯಾವ ಹಾಡು ಓಕೆ ಮಾಡ್ಕೋಬೇಕು, ಯಾವ ಶೂಟಿಂಗು, ಯಾವ ಡ್ಯಾನ್ಸ್ ಮಾಸ್ಟ್ರು, ಯಾವ ಫೈಟ್ ಮಾಸ್ಟ್ರು, ಈ ಇದರಲ್ಲಿ ಇರ್ತೀವಿ ನಾವು. ದುಡ್ಡು ಕೊಟ್ಟಿದಾರ ಕೊಟ್ಟಿಲ್ವಾ, ಒಂದು ಬುಕ್ಕು, ಅದಕ್ಕೊಂದು ರಸೀದು ಏನಿಲ್ಲ ನಮಗೆ. ಕೊಟ್ಟವ್ರು ಕೊಟ್ಟರು, ಕೊಡಿದವ್ರು ಕೊಡಲಿಲ್ಲ. ಇಲ್ಲಿವರೆಗೂ ಟಿಲ್ ಟುಡೇ ಐ ನೆವರ್ ಟೋಲ್ಡ್ ನನಗೆ ಇಂಥವ್ರು ದುಡ್ಡು ಕೊಟ್ಟಿದ್ದಾರೆ, ಇಂಥವ್ರು ದುಡ್ಡು ಕೊಡಲಿಲ್ಲ, ಕೊಡಬೇಕಾಯಿತು, ನನ್ನ ಚೆಕ್ ಇದೆ ಚೆಕ್ ನನ್ನ ಮೇಲೆ ಏನಿಲ್ಲ. ಅದ್ರ ಬಗ್ಗೆ ಎಲ್ಲಿ ಮಾಹಿತಿನೇ ಇರಲ್ಲ ನಾನು. ಐ ಆಮ್ ವೆರಿ ಕಂಫರ್ಟಬಲ್ ಟು ಪ್ರೊಡ್ಯೂಸರ್. ಪ್ರೊಡ್ಯೂಸರ್ ಚೆನ್ನಾಗಿರಬೇಕಂತ ಯೋಚನೆ ಮಾಡೋ ಪ್ರೊಡ್ಯೂಸರ್ ಫ್ರೆಂಡ್ಲಿ 100%. ಅವ್ರು ಕೊಟ್ಟರು ಕೊಡಲಿಲ್ಲ ಅಂದ್ರೆ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ. ಕೊಟ್ಟಿದ್ದವರಿದ್ದಾರೆ, ಕೊಡಲಿಲ್ಲ ಅಂತ ನಾನು ಯೋಚನೆ ಮಾಡಲ್ಲ ನಾನು. ಯಾಕಂದರೆ ಐ ಆಮ್ ಹ್ಯಾಪಿ, ಐ ಆಮ್ ವೆರಿ ಹ್ಯಾಪಿ ವಿತ್ ಮೈ ವರ್ಕ್. ನಾನು ಏನು ಆಸೆ ಪಟ್ಟಿದ್ದೇನೋ 100 ಪಿಕ್ಚರ್ ಕರ್ನಾಟಕದಲ್ಲಿ ಮಾಡಬೇಕಂದ್ರೆ ಕಷ್ಟ, 50 ದಾಟಿ ಯಾರೂ ಮಾಡಲಿಲ್ಲ. ಇದೇ ನನ್ನ ಭಾಗ್ಯ, ಇದೇ ನನ್ನ ಆಸ್ತಿ ಅಂದ್ಕೊಂಡಿದ್ದೀನಿ ನಾನು. ದುಡ್ಡು ಲೆಕ್ಕ ಹಾಕಿದ್ರೆ ಇಷ್ಟು ಪಿಕ್ಚರ್ ಮಾಡ್ತಾ ಇರಲಿಲ್ವೇನೋ ನಾನು. ಶೋಭನ್ ಬಾಬು ಹೇಳೋರು ತೆಲುಗು ಹೀರೋ ತುಂಬ ಅವರು ರಿಜಿಡ್ ದುಡ್ಡು ವಿಷಯದಲ್ಲಿ, ದುಡ್ಡು ಕೊಟ್ಟೇನೆ ಕೆಲಸ ಮಾಡ್ತೀನಿ ಅನ್ನೋ ಪರಿಸ್ಥಿತಿ ಇರೋರುವಾಗ ನಾನು ಹೇಳಿದೆ, ಏನು ಸರ್ ಲಕ್ಷಾಂತರ ಲಕ್ಷಕ್ಕೆ ದೊಡ್ಡದಲ್ವಾ, ಸಂಪಾದನೆ ಮಾಡ್ತೀರಿ 10,000 ಕೊಡಲಿಲ್ಲ ಅಂದರೆ ನೀವು ಡಬ್ಬಿಂಗ್ ಬರೋಲ್ಲ ಹಂಗೆ ಅಂದರೆ ಅವ್ರು ಹೇಳಿದ್ದಾರೆ, ಒಂದು ರೂಲ್ ಹೇಳಿದ್ದಾರೆ, ಈ 10 ರೂಪಾಯಿ ನಾನು ತೊಗೊಳ್ಳಿಲ್ಲ ಅಂದರೆ ನೆಕ್ಸ್ಟ್ 10 ರೂಪಾಯಿ ಕೊಡಬೇಕಂತ ನಾನು ಬಿಟ್ಬಿಟ್ಟು ಬೇರೆ ಹೀರೋ ಹತ್ರ ಹೋಗ್ತಾನೆ. ಆ 10 ರೂಪಾಯಿ ಕರೆಕ್ಟಾಗಿ ಇಸ್ಕೊಂಡು ಅಯ್ಯೋ ಇವ್ರು ಕರೆಕ್ಟಾಗಿ ದುಡ್ಡು ಕೊಟ್ಟರೆ ಕರೆಕ್ಟಾಗಿ ಕೆಲಸ ಮಾಡ್ತಾನಂತ ಅನ್ಕೊತಾರೆ, ನಾನು 10 ರೂಪಾಯಿ ಬಂದಿರುತ್ತೆ ನೆಕ್ಸ್ಟ್ ಪಿಕ್ಚರ್ ನನ್ನ ಹತ್ರ ಬರ್ತಾನೆ ಅಂತ ಹೇಳೋರು. ನಾನೇನು ಮಾಡಿದಂದರೆ ಬ್ಯಾಲೆನ್ಸ್ ಇದೆ ಬಿಡೋನು, ನಾನು ಕೇಳಲ್ಲ. ನಾನು ಒಬ್ಬೊಬ್ರಿಗೆ 2 ಪಿಕ್ಚರ್ ಮಾಡಿದ್ದೀನಿ, ಒಬ್ಬರು 3 ಪಿಕ್ಚರ್ ಮಾಡಿ, ಒಬ್ಬರು 4 ಪಿಕ್ಚರ್ ಮಾಡಿದ್ದೀನಿ,
ನನ್ನಿಂದ ಯಾರೂ ಇವರು ಬಡ್ಡಿ ಮ್ಯಾಗ ದುಡ್ಡಿಗೆ ಪ್ರಾಣ ತಿಂತಾನೆ, ದುಡ್ಡು ಕೊಡಲಿಲ್ಲ ಅಂದ್ರೆ ಸೈನ್ ಮಾಡಲ್ಲ, ಈ ಥರ ಯಾವುದು ನನ್ನ ಮೇಲೆ ಕಂಪ್ಲೇಂಟ್ ಇಲ್ಲ. ನನಗೇನು ಕೊಟ್ಟು ಸಂತೋಷ. ಸ್ನೇಹಿತರೆ, ಕಲಾಮಾಧ್ಯಮ ಯೂಟ್ಯೂಬ್ ಚಾನಲ್ ನನಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಟಮ್ ಒತ್ತಿ, ಆವಾಗೆ ಈ ಥರ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ನೋಡೋಕೆ ಅವಕಾಶ ಸಿಕ್ಕತ್ತೆ. ಸಾಯಿರಾಮ್, ಗಾಡ್ ಬ್ಲೆಸ್ ಯು. ಬೆಳಗ್ಗೆ 4:00 ರಾಜ್ಕುಮಾರ್ ಅವರು ಫೋನ್ ಮಾಡಿದ್ದಾರೆ ನಮಗೆ ಲ್ಯಾಂಡ್ಲೈನಿಗೆ, ಬಾ ಬಾ ಅಂತ. 4:00 ಬೇಡ ಸರ್, 5:00 ಬಂದರೆ ಸಾಕು. ಅರ್ಧ ಯಾವಾಗ ಟ್ರಾಫಿಕ್ ಇರಲ್ಲ, ವೈಟ್ ಫೀಲ್ಡ್ ಎಷ್ಟೊತ್ತು ಹೋಗ್ತೀವಿ ನಾವು ಅಂತ. ಇಲ್ಲೆಲ್ಲ ನೀವು ಇಲ್ಲೇ ಬನ್ನಿ, ಇಲ್ಲೇ ಕಾಫಿ ಕುಡ್ಕೊಂಡು ಇಲ್ಲಿಂದ ಹೋಗೋಣಂತ ಅವ್ರ ಮನೆಗೆ ಕಾಫಿ ಕರೆಸ್ಕೊಂಡು ಕಾಫಿ ಎಲ್ಲ ಕುಡಿದು ಹೊರಟಿದ್ದೀವಿ. ಸ್ವಾಮಿ ಬಂದ ತಕ್ಷಣ ರಾಜ್ಕುಮಾರ್ ಸರ್ ಹತ್ರ ಚೆನ್ನಾಗಿ ಮಾತಾಡಿದ್ದಾರೆ, ಆ ಮಣಿಪಾಲ್ ವಿಷಯನ ಒಬ್ಬರೊಬ್ಬರು ಮಾತಾಡ್ಕೊಂಡಿದ್ದಾರೆ. ಎಲ್ಲ ಆದಮೇಲೆ ಆಚೆ ಬಂದಮೇಲೆ ನಮ್ಮ ಶಿವಣ್ಣ ರಾಘು ಅವ್ರಿಗೆಲ್ಲ ದರ್ಶನ ಮಾಡಿಸೋಣ ಅಂತ ಕೇಳಿದಾರೆ. ಅವಂಡ ಸರಿ ಸರ್, ನಾಳೆ ದರ್ಶನ ಮಾಡೋದು. 3 ಜನಕ್ಕೆ ದರ್ಶನ ಎಷ್ಟೇ ಮಾಡ್ಕೊಂಡಿದ್ದೀವಿ. ಮೊಮ್ಮಕ್ಕಳು ಮೊಮ್ಮಕ್ಕಳೆಲ್ಲ ದರ್ಶನ ಆಯಿತು. ವಿಷ್ಣುವರ್ಧನ್ ಆಯಿತು, ಅಂಬರೀಷ್ ಆಯಿತು, ಅನಂತರಾಗ್ ಆಯಿತು, ಜಗ್ಗೇಶ್ ಆಯಿತು, ಮಾಲೇಶ್ ಆಯಿತು. ನನ್ನ ಜೊತೆಲಿ ಯಾರ್ಯಾರೆಲ್ಲ ಕೆಲಸ ಮಾಡಿದ್ರು ಎಲ್ಲರನ್ನ ನಾನು ಬಾಬಾ ಹತ್ರ ಆಶೀರ್ವಾದ ಮಾಡಿಸಿದ್ದೀನಿ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ. ಕನೆಕ್ಟ್ ಆಗಿರೋಣಂತೆ.